ನಮಸ್ಕಾರ ಸ್ನೇಹಿತರೆ, ವಿಶಾಲ್ ಪಂಜಾಬಿ ಅತ್ಯಂತ ಪ್ರಸಿದ್ಧ ವೆಡ್ಡಿಂಗ್ ವಿಡಿಯೋಗ್ರಾಫರ್ಗಳಲ್ಲಿ ಒಬ್ಬರು. ಇವರು ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ, ದೀಪಿಕಾ ಪಡುಕೋಣೆ, ರಣವೀರ್ ಸಿಂಗ್, ಸಿದ್ಧಾರ್ಥ್ ಮಲ್ಹೋತ್ರಾ, ಕಿಯಾರಾ ಅಡ್ವಾಣಿ, ಹೀಗೆ ಸಾಕಷ್ಟು ದೊಡ್ಡ ಸ್ಟಾರ್ ನಟ ನಟಿಯರ ಮದುವೆಯನ್ನ ರೆಕಾರ್ಡ್ ಮಾಡಿದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ ಮಾತಾಡಿದ ಅವರು ಸೆಲೆಬ್ರಿಟಿ ದಂಪತಿ ಬಗ್ಗೆ ಅನೇಕ ರಹಸ್ಯಗಳನ್ನ ಬಹಿರಂಗಪಡಿಸಿದ್ದಾರೆ. ವಿಶಾಲ್ ಅವರು ಒಮ್ಮೆ ಬಾಲಿವುಡ್ನ ದೊಡ್ಡ ನಟನ ಮದುವೆ ವಿಡಿಯೋವನ್ನ ಚಿತ್ರೀಕರಿಸಿದ್ದರಂತೆ. ಆದರೆ ಹೀಗೆ ದೊಡ್ಡ ಸ್ಟಾರ್ ನಟನ ಮದುವೆಯ ವಿಡಿಯೋವನ್ನ ಸೆರೆ ಹಿಡಿಯಲು ಹೋಗಿದ್ದಾಗ ನಡೆದ ಘಟನೆ ಬಗ್ಗೆ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡಿದ ವಿಶಾಲ್ ಆ ಸ್ಟಾರ್ ನಟ ಮದುವೆಯಾದ ಕೇವಲ 2 ತಿಂಗಳಿಗೆ ತನ್ನ ಹೆಂಡತಿಗೆ ಮೋಸ ಮಾಡಿದ್ದಾನೆ. ಒಮ್ಮೆ ತನ್ನ ಮೇಕಪ್ ವ್ಯಾನ್ ನಲ್ಲಿಯೇ ಸ್ಟಾರ್ ಬಾಲಿವುಡ್ ನಟಿಯೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ಏಕಾಏಕಿ ಅವನ ಹೆಂಡತಿ ಒಳಗೆ ನುಗ್ಗಿ ಬೆತ್ತಲೆಯಾಗಿದ್ದ ಗಂಡನನ್ನ ಹಿಡಿದು ಆ ಕೂಡಲೇ ಮದುವೆಯನ್ನ ಕ್ಯಾನ್ಸಲ್ ಮಾಡಿಸಿದ್ದರು. ಆಗ ಆತನ ಪತ್ನಿ ನನಗೆ ಮದುವೆಯ ವಿಡಿಯೋ ಬೇಡ ಅಂತ ಹೇಳಿಬಿಟ್ಟರು. ಆಗ ಮದುವೆಯ ದೃಶ್ಯಾವಳಿಗಳನ್ನ ಏನು ಮಾಡಬೇಕೆಂಬುದರ ಬಗ್ಗೆ ನಾನು ಗೊಂದಲಕ್ಕೀಡಾದೆ ಎಂದು ಡಿಜೆ ಸಿಂಜ್ ಸಂದರ್ಶನದಲ್ಲಿ ಆ ಘಟನೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಳಿಕ ನಾನು ಆ ಸ್ಟಾರ್ ನಟನಿಗೆ ಕರೆ ಮಾಡುತ್ತಲೇ ಇದ್ದೆ, ಆದರೆ ಆತ ಎತ್ತಿದ್ದರಲಿಲ್ಲ. ಆಗ ನಾನು ವಧುವಿಗೆ ಫೋನ್ ಮಾಡಿದ್ದೆ, ಆಕೆಯೂ ಕೂಡ ನನ್ನೊಂದಿಗೆ ಮಾತನಾಡಬೇಡಿ, ನನಗೆ ಮದುವೆಯ ಚಿತ್ರ ಬೇಡ ಅಂತ ಹೇಳಿಬಿಟ್ಟರು. ಹಾಗಾಗಿ ನಾನು ಅವರ ಮ್ಯಾನೇಜರ್ಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸಿದೆ. ಆಗ ಅವರು ನಾನು ಏನು ಮಾಡಲಿ ಎಂದು ಹೇಳಿದ್ರು. ಆಗ ನಾನು ಅದನ್ನ ನೆಟ್ಫ್ಲಿಕ್ಸ್ಗೆ ಮಾರಾಟ ಮಾಡಲು ನಿರ್ಧರಿಸಿದೆ. ಆಗ ಆ ಮದುವೆ ವಿಡಿಯೋವನ್ನ ನೆಟ್ಫ್ಲಿಕ್ಸ್ಗೆ ನೀಡುವ ಮುನ್ನ 50% ಮತ್ತು ನಂತರ 50% ಎಂದು ಹೇಳುವ ಒಪ್ಪಂದವನ್ನ ಮಾಡಿಕೊಂಡೆ. ಈ ಘಟನೆಯ ನಂತರ ಮದುವೆ ಕುಟುಂಬ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ನಾನು ಹಣದ ಬಗ್ಗೆಯೇ ಮಾತಾಡಿ ಬಳಿಕ ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಆ ನಟನ ಬಗ್ಗೆ ಹೆಸರನ್ನ ಬಹಿರಂಗಪಡಿಸದೆ ಮಾತಾಡಿದ ಅವರು, ವಿವಾಹದ ವಿಡಿಯೋದಲ್ಲಿ ನಟನು ವಧುವಿಗೆ ತನ್ನ ಪ್ರೀತಿಯನ್ನ ಹೇಳುತ್ತಿದ್ದ, ಆದರೆ ನಂತರ ಆಕೆಗೆ ಮೋಸ ಮಾಡಿಬಿಟ್ಟ. ವರನು ಅಳುತ್ತಾ ಐ ಲವ್ ಯು ಬೇಬಿ ಎಂದು ಹೇಳುತ್ತಿದ್ದಾನೆ, ಅದು ನಕಲಿ ಮೊಸಳೆ ಕಣ್ಣೀರು ಎಂದು ಬಳಿಕ ತಿಳಿಯಿತು. ಅವರು ಒಬ್ಬ ದೊಡ್ಡ ಬಾಲಿವುಡ್ ನಟ, ಹೆಸರುಗಳನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.